ಎಲ್ಲರಿಗೂ ನಮಸ್ಕಾರ. ಸರ್, ಮುಖ್ಯವಾಗಿ ಪುನೀತ್ ರಾಜ್ಕುಮಾರ್ ಸರ್ ಅವ್ರು ಇಲ್ಲ ಅಂತ ನೆನ್ಸ್ಕೊಳ್ಳೋದಕ್ಕೆ ಅಥವಾ ಅರ್ಗಿಸ್ಕೊಳ್ಳೋದಕ್ಕೆ ಇನ್ನೂ ಕೂಡ ಯಾರಿಗೂ ಆಗ್ತಾ ಇಲ್ಲ ಸರ್. ಎಲ್ಲ ಒಂದು ಶಾಕಿಂಗ್ ಸ್ಟೇಟ್ ಎಲ್ಲ ಇದ್ದಾರೆ, ಯಾರಿಗೂ ಕೂಡ ಇನ್ನೂ ಅದು ರಿಯಾಲಿಟಿಗೆ ಬರೋದಕ್ಕೆ ಆಗ್ತಾ ಇಲ್ಲ. ಸೊ ಅಪ್ಪು ಸಾವಿಗೆ ಏನ್ ಕಾರಣ ಇರ್ಬೋದು? ಸ್ಟ್ರೆಸ್ಸಾ, ಶಾಕಾ, ಏನು? ಅಂದ್ರೆ ನಮ್ಮ ಡಾಕ್ಟರ್ ಹೇಳ್ದಂಗೆ ಅವರು ಸಾವಿಗೆ ಹೃದಯಾಘಾತನೇ ಕಾರಣ. ಆದ್ರೆ ಹೃದಯಾಘಾತಕ್ಕೆ ಮುಖ್ಯವಾಗಿ ಹಾರ್ಟ್ ನಲ್ಲಿ ಕೆಲವು ರಕ್ತ ನಾಳಗಳು ಬ್ಲಾಕ್ ಆಗೋದು ಕಾರಣ ಆಗತ್ತೆ. ಆದರೆ ಒತ್ತಡ ಅನ್ನೋದು ಒಂದ್ ರೀತಿ ಅದು ಒಂದು ಕಾರಣ ಇರಬಹುದು ಅಂತ ಹೇಳ್ಬೋದು. ಒತ್ತಡ ಆಕ್ಚುಲಿ ಇದು ಬಿಪಿನ ಹೆಚ್ಚುತ್ತೆ, ಡಯಾಬಿಟಿಸ್ನ ವರ್ಸ್ಟ್ ಮಾಡುತ್ತೆ, ನಮ್ಮ ಮೆಟಬಾಲಿಸಮ್ನ ಏರುಪೇರು ಮಾಡುತ್ತೆ. ಮತ್ತೆ ಒತ್ತಡ ಹೆಚ್ಚಿದ್ದವ್ರಿಗೆ ಈ ಹೃದಯ ಸಂಬಂಧಿತ ಕಾಯಿಲೆಗಳು, ಡಯಾಬಿಟಿಸು, ಕೊಲೆಸ್ಟ್ರಾಲ್ ಹೆಚ್ಚಾಗೋದು ಪ್ರತಿಯೊಂದು ಸಾಮಾನ್ಯ ಅಂತಾನೆ ಹೇಳ್ಬಹುದು. ಸರ್, ಮತ್ತೊಂದು ಕಡೆ ಈ ಒಂದು ವಿಜುವಲ್ಸ್ ಅಲ್ಲಿ ನಾವು ನೋಡ್ತಾ ಇದ್ವಿ, ನೀವು ನೋಡಿದ್ರೆ ಚಿಕ್ಕ ಮಕ್ಕಳು ಸರ್ ಅಳ್ತಾ ಇದಾರೆ, ಊಟ ಮಾಡಿಲ್ಲ 2-3 ದಿನಗಳಿಂದ, ನಂಗೆ ಅಪ್ಪು ಬೇಕು, ಅಪ್ಪು ಬೇಕು, ಅಪ್ಪನ್ ತೋರಿಸು ಅಂತ ಹಠ ಮಾಡ್ತಾ ಇದಾರೆ. ಹಾ, ಮತ್ತೊಂದ್ ಕಡೆ ವಯಸ್ಸಾದವರು ಅವರು ಕೂಡ ನನ್ನ ಆಯ್ಸನ್ ತಗೊಳ್ಬೋದಾಗಿತ್ತಲ್ಲ, ನನ್ನ ಆಯ್ಸನ್ ಕೊಡಬಾರ್ದಾಗಿತ್ತ ಅಂತ ಅಳ್ತಾ ಇದಾರೆ. ಈ ಒಂದು ಕ್ರೇಜ್ಗೆ, ಆ ಒಂದು ಅಭಿಮಾನಕ್ಕೆ ಅಪ್ಪನ ಅಷ್ಟು ಹಚ್ಕೊಳ್ಳೋದಕ್ಕೆ ಏನ್ ಅಷ್ಟು ಸೈಕೊಲಾಜಿಕಲಿ ಏನ್ ಕಾರಣ ಸರ್? ನಾನು ಇದರಲ್ಲಿ ಒಂದು ಮುಖ್ಯವಾದ ಅಂಶ ಅಂದ್ರೆ ಈ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀವಿ. ಇನ್ವಾಲ್ವ್ಮೆಂಟ್ ಅಂದ್ರೆ ಅಪ್ಪು ಅವರು ಮಾಡಿದ ಚಿತ್ರಗಳು ತುಂಬಾ ಒಳ್ಳೆ ನಟನೆ ಇರ್ತಾ ಇತ್ತು, ಒಳ್ಳೆ ಒಂದು ಸೋಷಿಯಲ್ ಮೆಸೇಜ್ ಇರ್ತಿತ್ತು, ಉತ್ತಮವಾದ ದಿಗ್ದರ್ಶನ, ಫೋಟೋಗ್ರಫಿ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಇನ್ವಾಲ್ವ್ ಆಗೋ ರೀತಿ, ಆ ರೀತಿ ಚಿತ್ರಗಳು ಇರ್ತಿತ್ತು. ಅಂದ್ರೆ ಪ್ರತಿ ಚಿತ್ರಗಳು ಆ ರೀತಿ ಇದೆ. ಎರಡನೆಯದು, ಜನಸಾಮಾನ್ಯರು ತಮ್ಮ ಕಷ್ಟ ಸುಖಗಳನ್ನ, ಮಗು ಇರ್ಬೋದು, ವಯಸ್ಕರಿರ್ಬೋದು, ಮಧ್ಯ ವಯಸ್ಕರಿರ್ಬೋದು, ಆ ಸಿನಿಮಾನ ನೋಡಿ ಅವರ ಕನಸು ಬಗ್ಗೆ ಒಂದು ಅವರ ಮನಸ್ಸಿಗೆ ಒಂದು ತೃಪ್ತಿ ದೊರಕ್ತಾ ಇತ್ತು. ಆ ತೃಪ್ತಿಯಿಂದ ಎಷ್ಟೋ ಕಷ್ಟಗಳನ್ನ ಅವ್ರು ಬರೀತಾ ಇದ್ರು. ಇದರಿಂದ ಏನಾಗುತ್ತೆ ಅಂದ್ರೆ ಒಂದು ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀವಿ, ಅಟ್ಯಾಚ್ಮೆಂಟ್, ಬಾಂಧವ್ಯ, ಬಾಂಧವ್ಯ ಅಂತ ಹೇಳ್ತೀವಿ. ಒಂದು ಬಾಂಧವ್ಯ ಅನ್ನೋದು ಅಂದ್ರೆ ಸಿನಿಮಾ ಎಷ್ಟು ಪವರ್ಫುಲ್ ಮೀಡಿಯಾ ಅಂತ ಹೇಳಿದ್ರೆ ಸಮುದಾಯದಲ್ಲಿ ಪ್ರತಿಯೊಬ್ಬರನ್ನು ಇದು ತಲುಪುತ್ತೆ. ಆಗ ಮಕ್ಕಳಿರ್ಬೋದು, ವೃದ್ಧರಿರ್ಬೋದು, ಯಾರಾದ್ರೂ ಆಗ್ಲಿ ಅವ್ರ ಮೇಲೆ ಬಾಂಧವ್ಯ ಉಂಟಾಗುತ್ತೆ. ಅದಲ್ಲದೆ ಇನ್ನೊಂದು ವಿಷಯ ಏನಾಗಿದೆ ಅಂದ್ರೆ ಈ ಸಾವು ತುಂಬಾ ಅನಿರೀಕ್ಷಿತ, ತುಂಬಾ ತಕ್ಷಣ ಆಗ್ಬಿಟ್ಟಿದೆ. ಎರಡನೇದು, ನಂಬಲಿಕ್ಕೆ ಅಸಾಧ್ಯ ಆಗ್ತಾ ಇಲ್ಲ, ಎಲ್ಲರೂ ಒಂದು ಶಾಕ್ ಅಲ್ಲಿದ್ದಾರೆ. ಶೋಕ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಶೋಕ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಕೋಪ ಮಾಡ್ಬೇಕು, ಆ ರೀತಿ ಒಂದು ಜನ ಸಾಮಾನ್ಯರು ಬಹಳ ಕಷ್ಟದಲ್ಲಿದ್ದಾರೆ. ಬಿಕಾಸ್ ಆ ರೀತಿ ಇತ್ತು ನಮ್ಮ ಅಪ್ಪು ಅವರ ಚಿತ್ರಗಳು, ಅವರ ಪರ್ಸನಾಲಿಟಿ, ಅವರ ಸೋಷಿಯಲ್ ಕಮಿಟ್ಮೆಂಟ್, ಸೋಷಿಯಲ್ ಇನ್ವಾಲ್ವ್ಮೆಂಟ್, ಅಷ್ಟಲ್ಲದೆ ಅವರ ಬ್ಯಾಕ್ಗ್ರೌಂಡ್ ಕೂಡ ಆಗಿತ್ತು. ಇದೆಲ್ಲ ಸೇರಿ ಇದರಿಂದ ಸಮುದಾಯದಲ್ಲಿ ಪ್ರತಿಯೊಬ್ಬರ ಮೇಲೆ ಈ ರೀತಿ ಆಗೋದು ಸಾಮಾನ್ಯ ಅಂತಾನೆ ಅಂದ್ಕೊಳ್ಬೇಕಾಗುತ್ತೆ. ಎಸ್ ಸರ್,